ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮ ವಯಮ್ಮ ಯಾತು ಮಲ್ಲಪ್ಪ ಜೊತೆವರು. ಇವತ್ತು ಒಂದಿಷ್ಟು ಈ ಪುರಸಭೆ, ಗ್ರಾಮೀಣ ಸಭೆ ಅಥವಾ ಗ್ರಾಮ ಸಭೆ ಅಥವಾ ಜಿಲ್ಲಾ ಮಟ್ಟದ ಈ ಸಭೆಗಳು, ಜಿಲ್ಲಾ ಪಂಚಾಯತಿಗಳು, ಇವುಗಳಲ್ಲಿ ಒಂದಿಷ್ಟು ನಾವು ಇತ್ತೀಚೆಗೆ ನೋಡ್ತಾ ಇದ್ದೀವಪ್ಪ ಅಂದರೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಜೋರು ಆಗ್ತಾ ಇದೆ. ಯಾಕಂತಂದರೆ ಇದು ನಾಳಿದ ಹಿಂಗೆ ಮುಂದುವರೆದ್ರೆ ನಾಳೆ ಇದು ಎಮ್ ಎಲ್ ಎ ಮಟ್ಟಕ್ಕೆ ಆಗಬಾರ್ದು, ಎಂ ಪಿ ಮಟ್ಟಕ್ಕೆ ಆಗಬಾರ್ದು. ಈಗ ಅಲ್ಲಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ವಿರೋಧಿಗಳಿಲ್ಲದೆ ಸೂರತ್ನಲ್ಲಿ ಆಯ್ಕೆ ಆಗಿದ್ದು ನಾವು ನೋಡಿದ್ದೀವಿ, ಇಂದೋರ್ನಲ್ಲಿ ಆಯ್ಕೆ ಆಗಿದ್ದು ನೋಡಿದ್ದೀವಿ. ಎಂ ಪಿ ಅಂತ ಒಂದು ಇಲೆಕ್ಷನ್ ವಿರೋಧಿಗಳಿಲ್ಲ. ಒಂದು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ ಇದು ಕೆಟ್ಟ ಪರಂಪರೆ ಪ್ರಜಾಪ್ರಭುತ್ವಕ್ಕೆ. ಯಾಕಂದರೆ ವಿರೋಧಿ ಇಲ್ಲದಂತಹ ಯಾವುದೇ ಸಭೆ, ಯಾವ ಲೋಕಸಭೆ ಆಗಲಿ, ರಾಜ್ಯಸಭೆ ಆಗಲಿ, ವಿಧಾನಸಭೆ ಆಗಲಿ, ಜಿಲ್ಲಾ ಪಂಚಾಯತ್ ಆಗಲಿ, ತಾಲೂಕು ಪಂಚಾಯತ್ ಆಗಲಿ, ಗ್ರಾಮ ಸಭೆ ಆಗಲಿ, ಗ್ರಾಮ ಪಂಚಾಯತ್ ಆಗಲಿ, ಇವರೆಲ್ಲ ವ್ಯರ್ಥನರಿ. ಅಂಥ ಒಂದು ಘಟನೆ ಇತ್ತೀಚೆಗೆ ಇಲ್ಲಿ ನಮ್ಮ ಚಿಕ್ಕೋಡಿ ಬದಿಯ ಚಿಕ್ಕೋಡಿಯಲ್ಲಿ ಆಗಿದೆ. ಚಿಕ್ಕೋಡಿಯಲ್ಲಿ ವಿರೋಧ ಪಕ್ಷನೇ ಇಲ್ಲಿ ಇವತ್ತಿನ, ಯಾಕಂದರೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಎರಡು ಬದ್ಧ ವೈರಿಗಳು. ಅದು ಜೋಡಿ, ಒಬ್ಬರು ಅಧ್ಯಕ್ಷರ, ಇನ್ನೊಬ್ಬರು ಉಪಾಧ್ಯಕ್ಷರ. ಬಿ ಜೆ ಪಿಯಿಂದ ಅಧ್ಯಕ್ಷರು, ಕಾಂಗ್ರೆಸ್ನಿಂದ ಉಪಾಧ್ಯಕ್ಷರು. ಮತ್ತು ಅದು ನೋಡ್ರಿ, ಇಲ್ಲಿ ನಿಮಗೆ ಹೇಳೋದಂದ್ರೆ ಏನಪ್ಪ ಅಂತಂದರೆ ಬಿ ಜೆ ಪಿಯ ವೀಣಾ ಜಗದೀಶ್ ಕೌಟಿಗಮಠ ಅವರು ಅಧ್ಯಕ್ಷರಾದರೆ, ಉಪಾಧ್ಯಕ್ಷರಾಗಿ ಏನಪ್ಪ ಇರ್ಫಾನ್ ಬೇಫಾರಿ ಅವರಾಗಿದ್ದಾರೆ. ಇಲ್ಲೂ ಧರ್ಮರಾಜ ಕಾರಣ, ಒಂದು ಹಿಂದೂ ಇನ್ನೊಂದು ಮುಸ್ಲಿಂ. ಕಾಂಗ್ರೆಸ್ನ ಮುಸ್ಲಿಂ ಪರ ಅಂತ ತೋರಿಸ್ಕೊಳ್ಳೋದು, ಬಿ ಜೆ ಪಿ ನಾವು ಹಿಂದೂ ಪರ ಅಂತ ತೋರಿಸ್ಕೊಳ್ಳೋದು. ಯಾವ ಧರ್ಮಗಳ ನೆಲೆಗಟ್ಟಿನಲ್ಲೇ ಇಲ್ಲೇ ರಾಜಕೀಯ ಆವರಣ ಬಯಸ್ತಾ ಇದ್ವಿ. ಜಾತ್ಯಾತೀತವಾಗಿರಲಪ್ಪ, ಎಲ್ಲರೂ ಒಂದಾಗಿರಲಿ, ಒಂದಾಗಿ ಬದುಕಲಿ ಅಂತೇಳಿ ನಾವು ಬಯಸ್ತಾ ಇದ್ವಿ. ಇಂಥ ಪರಿಸ್ಥಿತಿಯಲ್ಲಿ ಈಗ ಬಿ ಜೆ ಪಿ ಬಂದಿದೆಲ್ಲ ಕಾಂಗ್ರೆಸ್ಸಿಗರು ಮಾತ್ರ ಶುರು ಮಾಡಿದರು. ಇದು ಒಂದು ಏನಪ್ಪ ಅಂತಂದ್ರೆ ಇದಕ್ಕೆ ನಿಮ್ಮದಿಲ್ಲ ಏನು ಅಪೀಸ್ಮೆಂಟ್. ಅಪೀಸ್ಮೆಂಟ್ ಅಂದರೆ ಅವ್ರನ್ನ ಏನಪ್ಪ ತುಷ್ಟೀಕರಣ ಮಾಡೋದು, ಸಮಾಧಾನ ಇಡೋದು. ಕಾಂಗ್ರೆಸ್ಸಿಗರು ಮುಸಲ್ಮಾನರಿಗೆ, ಕ್ರಿಶ್ಚಿಯನ್ರಿಗೆ, ಇನ್ನುಳಿದ ಸಮುದಾಯಗಳಿಗೆ ಅಥವಾ ಹಿಂದೂ ಧರ್ಮಗಳಿಗೆ ಅವಕಾಶ ಕೊಟ್ಟರೆ ಇದನ್ನು ಬಿ ಜೆ ಪಿ ಇಡೀ ಹಿಂದೂ ಸಮುದಾಯಕ್ಕೆ ತೊಗೊಂಡು 80-20 ಬುಲ್ಡೋಸರ್ ಇಂಥ ಎಲ್ಲ ಮಾಡಿಕೊಂಡು ಇಡೀ ದೇಶದ ಒಂದೇನಪ್ಪ ಧಾರ್ಮಿಕ ಸ್ಥಿತಿ ಆಗಿರ್ಬೋದು, ಸಾಮಾಜಿಕ ಸಾಂಸ್ಕೃತಿಕ ಸ್ಥಿತಿ ಆಗಿರ್ಬೋದು, ಎಲ್ಲನೂ ಇವತ್ತು ಕಲುಷಿತ ಮಾಡಿಬಿಟ್ರು. ಇಬ್ಬರು ಕೂಡ ಮಾಡಿದ್ದು, ಈಗ ಮತ್ತೆ ಇಬ್ಬರು ಕೂಡಿದಾರೆ. ಇಲ್ಲೇ ಪ್ರಜಾಪ್ರಭುತ್ವದ ಬಗ್ಗೆ ಇಬ್ಬರು ಒಬ್ಬರು ದೊಡ್ಡ ವಿರೋಧ ಮಾತಾಡ್ತಾರೆ, ಕಾಂಗ್ರೆಸ್ಸಿಗರು ಮತ್ತು ಬಿ ಜೆ ಪಿಗಳು. ಆದರೆ ಇಲ್ಲಿ ಅಧಿಕಾರ ನಡೆಸುವ ಸಲುವಾಗಿ, ಅದನ್ನು ಉಪಭೋಗಿಸುವ ಸಲುವಾಗಿ, ಲಾಭ ಮಾಡುವ ಸಲುವಾಗಿ ಬಂದಾಗಿದ್ದಾರೆ. ಮತ್ತು ಪ್ರಕಾಶ್ ಹುಕ್ಕೇರಿ ಅಂತ ಒಳ್ಳೆಯ ನಾಯಕರಿದ್ದಾರೆ ಇಲ್ಲಿ ಕಾಂಗ್ರೆಸ್ನಿಂದ, ಅವ್ರ ಬಗ್ಗೆ ದೊಡ್ಡ ಅಭಿಮಾನದ ಭಾಳ ಜನರಿಗೆ. ಜೊತೆಗೆ ಸತೀಶ್ ಜಾರಕಿಹೊಳಿ ಅವರು ಪೂರ್ತಿ ಬುದ್ಧ ಬಸವ, ಇನ್ನೊಬ್ಬರು ಯಾರೋ ಅವರು ಹೆಸರು ತೊಗೊಂಡು ಅವ್ರು ರಾಜಕೀಯ ಮಾಡ್ತಾ ಇರ್ತಾರೆ, ಅಹಿಂದ ಒಂದು ಸಂಘಟನೆ ಮಾಡಿಕೊಂಡು ಅವ್ರು ಹೆಂಗೆ ಒಪ್ಪಿದ್ರು ಇದಕ್ಕೆಲ್ಲ. ಮತ್ತು ಈ ಒಂದು ಕೋರೆ ಅವರು ಎಂದು ಬಿಡ್ರಿ, ಪಾಪ ಅವರು ಬ್ರದರ್ ಆಗಿರ್ಬೋದು, ಕೋರೆ ಅವರಾಗಿರ್ಬೋದು, ಹಿಂದೆ ಕಾಂಗ್ರೆಸ್ ಆಗಿದ್ದವರು, ಬಿ ಜೆ ಪಿ ನಾಳೆ ಮತ್ತೊಂದು ಕಡೆ ಇವು. ಆದರೆ ಸೈದ್ಧಾಂತಿಕವಾಗಿ ತಮ್ಮನ್ನು ತಾವು ಪ್ರತಿಪಾದನೆ ಮಾಡೋದು ಜನರು ಸಹಿತ ಹೊಂದಾಣಿಕೆ ಮಾಡಿಕೊಡ್ತಾರೆ. ಅದಕ್ಕೆ ಲಕ್ಷ್ಮಣರಾವ್ ಚೆಂಗಳೆ ಅವರು ಅಧ್ಯಕ್ಷರು ಚಿಕ್ಕೋಡಿ ಜಿಲ್ಲಾ ಕಾಂಗ್ರೆಸ್ ಅವರು ಹೇಳ್ತಾರೆ, ಅನಿವಾರ್ಯವಾಗಿ ಬಂದರೆ ಹೊಂದಾಣಿಕೆ ಅಂತ. ಯಾಕೆ ರೀ ಅನಿವಾರ್ಯ ಐತೆ? ವಿರೋಧ ಪಕ್ಷ ಯಾವಾಗ ಆಯ್ತಲ್ಲ, ಅವ್ರು ಬಿ ಜೆ ಪಿ ಮಾಡಿಕೊಳ್ಳಿ ಅಧಿಕಾರ, ಕೇವಲ ಅಧಿಕಾರಕ್ಕಾಗಿಲ್ಲ ಇದು. ಹಾಗಾದ್ರೆ ನಾಳೆ ಎಲ್ಲಿ ಏನೋ ಹೆಚ್ಚು ಕಡಿಮೆ ಅದು ಇಬ್ಬರು ಕೂಡಿ ವ್ಯವಹಾರ ಮಾಡೋಕೆ ಹಚ್ಚಿದಾರಪ್ಪ ಅಂತಂದ್ರೆ ಒಬ್ಬರು ದೋಷ ಒಬ್ಬರು ಹೇಳೋರಂಗ. ಒಂದು ರೀತಿಯಿಂದ ನಾವು ಈ ಸಲ ಭಾಳ ಒಂದು ನಾವು ಏನಪ್ಪ ಅಂದ್ರೆ ಬಿ ಜೆ ಪಿಗೆ ಕರ್ನಾಟಕದ ಮಟ್ಟಿಗೆ ನಾವು ಇವತ್ತು ಅವ್ರಿಗೆ ಹ್ಯಾಟ್ಸಪ್ ಹೇಳ್ಬೇಕಾಗಿದೆ. ಯಾಕಂದರೆ ನಿಜವಾಗಿಯೂ ಕಾಂಗ್ರೆಸ್ಸಿಗೆ ಬೆನ್ನ ಹಚ್ಚಿದ್ದಾರೆ ಅವ್ರು. ಹೊಂದಾಣಿಕೆ ಪೊಲಿಟಿಕ್ಸ್ ಅಂತಂದು ಎತ್ತಾಳು ದೊಡ್ಡ ಉಪಕಾರ ಮಾಡಿದರು. ಏ ಹೊಂದಾಣಿಕೆ ರಾಜಕೀಯ ಮಾಡ್ತಾರ್ರಿ, ಹೊಂದಾಣಿಕೆ ಕರಣೆ ಇತ್ತದ ಅಂದು ಜೋರು ಮಾಡಿದರು. ಕಡೆಗೆ ಅನಿವಾರ್ಯವಾಗಿ ತಾವು ಹೊಂದಾಣಿಕೆ ಮಾಡೋದ್ರ ತೋರಿಸಲಾಗಿದ್ರು. ಈ ಸಿದ್ದರಾಮಯ್ಯ ಬೆನ್ನ ಹಚ್ಚಿದ್ರು, ಮೂಡಾಸರಾಗಿ ಬೆನ್ನ ಹಚ್ಚಿದ್ರು, ಇವತ್ತು ಅವ್ರು ಇದ್ದವ್ರು ಇವ್ರಿಗೆ 21 ಕೇಸುಗಳು ಬೆನ್ನ ಹಚ್ಚಿದ್ದಾರೆ. ಹೀಗಾಗಿ ಇದೇ ಪ್ರಜಾಪ್ರಭುತ್ವ ಸೌಂದರ್ಯ ರೀ, ಇದರಿಂದ ಪ್ರಜಾಪ್ರಭುತ್ವ ಉಳಿದು. ಇಲ್ಲಿ ಎರಡು ಒಂದಾಗಿದೆ ಚಿಕ್ಕೋಡಿ, ಇಂಥ ಭಾಳ ಇದೆ ಬಿಡ್ರಿ. ಇದೊಂದು ಸುಮ್ಮನೆ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಇದನ್ನು ಚೆಂಗಳೆಯವರು ಹೇಳ್ತಾರೆ, ಇಲ್ಲ ನಾವು ಅನಿವಾರ್ಯ ಬಂತ್ರೆ ಅಂತೇಳಿ. ಮುಂದಿನ ಜಗದೀಶ್ ಕೌಟಿಗಮಠ, ಕೌಟಿಗಮಠ ಅವರು ತಮ್ಮ ಇರಬೇಕು. ಅವರು ಚಿಕ್ಕೋಡಿ ಪಟ್ಟಣ ಸರ್ವಾಂಗೀಣ ಅಭಿವೃದ್ಧಿ ದೃಷ್ಟಿಯಿಂದ ಹೊಂದಾಣಿಕೆ ಮಾಡಿಕೊಂಡಿದ್ದೇವೆ, ಒಳ್ಳೆಯ ಆಡಳಿತ ಹೇಳ್ತೇವೆ. ಅಂದರೆ ನಿಮ್ಮದಿಂದ ನಾವು ಗಪ್ಪ, ನಾವತ್ತಿಂದ ನೀವು ಗಪ್ಪ. ವಿರೋಧ ಪಕ್ಷ ಇಲ್ಲರಿ ಮಾತಾಡೋದಕ್ಕೆ, ಏನು ಮಾತಾಡೋದು ನೀವು ಮಾಡಿರಲ್ಲ. ಇವತ್ತು ಮತ್ತೆ ಬಿ ಜೆ ಪಿ ಮಾಡಿದ್ರೆ 10 ವರ್ಷದಿಂದ ಏನೋ ಪ್ರಶ್ನೆ ಕೇಳಿದರೆ, ಇವತ್ತು ರಾಹುಲ್ ಏನೋ ಪ್ರಶ್ನೆ ಮಾಡಿದರು, ಏ ನೀವು ಹಿಂದೆ ಮಾಡಿರಲ್ಲ ಇದನ್ನು, ಈಗ ಮಾಡಿದ್ದು ತೊಗೊಳ್ರಿ. ಮೋದಿ ಅವ್ರಿಗೆ ಪೂಜೆ ಮಾಡಿ ಬಂದರು,
ಅದನ್ನು ವಿರೋಧ ಪಕ್ಷ ವಿರೋಧ ಮಾಡಲಿಕ್ಕೆ ಶುರು ಮಾಡಿದವು. ನಮ್ಮದು ವಿಚಾರ ಅದಕ್ಕೆ ಅವರು ವಿರೋಧ ಮಾಡಲಿಕ್ಕೆ ಶುರು ಮಾಡಿಬಿಟ್ರು. ಇಡೀ ದೇಶದಲ್ಲಿ ದೊಡ್ಡ ಏನಪ್ಪ ಅಂದ್ರೆ ಆವಾಜ್ ಆಗಿರ್ತಿತ್ತು ಆಗ ಬಿ ಜೆ ಪಿ ಹುಡುಗರ ಇತಿಹಾಸದಲ್ಲಿ ನೋಡಿ ತೆಗಿಯಂತೆ. ಮನಮೋಹನ್ ಸಿಂಗ್ರಲ್ಲ ಸಿಂಗರ ಸಮಯದಲ್ಲೇ ಒಂದು ಇಫ್ತಿಯಾರ್ ಕೂಟಕ್ಕೆ ಅಂದಿನ ನಮ್ಮ ಸಿಜೆ ಅಂದ್ರೆ ಮುಖ್ಯರಾಯಿಸಿ ಕರೆಸಿದ್ದು ದಾಖಲೆ ಹುಡುಕಿದ್ರು. ನೀವು ಮಾಡ್ತಿರಲ್ರಿ, ನಾವು ಮಾಡಿರೋ ತಪ್ಪ, ನೀವು ತಪ್ಪ ನಾವು ತಪ್ಪ ಅಂದ್ರೆ ನಾನು ಹೇಳೋದು ಇದೇನಾಯ್ತಪ್ಪ ಅಂತಂದ್ರೆ ಅಟ್ಲೀಸ್ಟ್ ಇಲ್ಲಿ ವಿರೋಧ ಒಂದಿಷ್ಟು ಜೋರಾಯಿತು ಕರ್ನಾಟಕದಲ್ಲೇ ರಾಷ್ಟ್ರ ಮಟ್ಟದಲ್ಲೂ ಸಹಿತ ವಿರೋಧ ಮಾಡುವಂಥದ್ದು ಬಂತು. ಇದರಿಂದಾಗಿ ನಮ್ಮ ಅನೇಕ ಶಕ್ತಿಗಳು ಅನೇಕ ರಾಜಕೀಯ ಸ್ವಾರ್ಥಗಳು ಅನೇಕ ಅವ್ಯವಹಾರಗಳು ಗೊತ್ತಾಗ್ತಾ ಇರ್ತವೆ ವಿರೋಧ ಪಕ್ಷ ಇರೋದರಿಂದ. ಇವತ್ತು ವಿರೋಧ ಪಕ್ಷ ಇಲ್ಲಂತಂದ್ರೆ ಭಾಷೆಗಳಾಗಿದ್ರೆ ಹಿಂಗಿದೆ ಒಂದನೇ ರಾಜಕಾರಣ ಒಂದಲ್ಲ ಜೆ ಡಿ ಎಸ್ ಇವತ್ತು ಭೈರತ್ ಹೋಗ್ತಿ ಒಂದು ದಿವಸ ಯಾವುದೋ ಅನಿವಾರ್ಯ ಬಂದ್ರೆ ಕಾಂಗ್ರೆಸ್ ಒಂದನೇ ಮಾಡ್ಕೊಳ್ತದೆ. ಯಾಕೆ ಅವ್ರು ಆಡಿದ ಮಾಡಲಿ ಬಿಟ್ಟುಬಿಟ್ರೆ ಅವ್ರಿಗೆ ಇಲ್ಲ ಸರ್ಕಾರವು ಯಾವುದೋ ಹೆಂಗಾದರೂ ಒಬ್ಬರ ಇವ್ರು ನಿಮಿಷ ನಿಮಿಸ್ತಾರೆ ಅಧಿಕಾರಿನ ಹಂಗೆ ಮಾಡ್ರಿ ಅಂದ್ರೆ ಇಲ್ಲಿ ವಿರೋಧ ಪಕ್ಷ ಇರಲೇಬೇಕು. ವಿರೋಧ ಪಕ್ಷ ಇಲ್ಲದಂತಹ ಒಂದು ಆಡಳಿತವನ್ನು ನಾವು ನೋಡಿದ್ವಿ. ಇದು ಮುಗಿದವ್ರ ಕಾಲದಲ್ಲಿ ನೋಡಿದ್ರು ವಿರೋಧ ಪಕ್ಷ ಇಲ್ಲದಂಗೆ ಆಗಿಬಿಟ್ಟು. ಇವನ್ ಕಾಂಗ್ರೆಸ್ ವಿರೋಧ ಪಕ್ಷದ ಹೆಸರು ಸಸಿ ಹೇಳಿಕ್ಕೆ ಸಾಧ್ಯತೆ ದೊಡ್ಡ ಪಕ್ಷ ವಿರೋಧ ಇತ್ತು. ಅದರಿಂದಾಗಿ ಕಳೆದ 10 ವರ್ಷಗಳಿಂದ ಇನ್ನೊಂದು ಕಾಂಗ್ರೆಸ್ನ ಇನ್ನೊಂದು ಇಂದಿರಾ ಆಡಳಿತವನ್ನು ನಾವು ನೋಡಿದ್ವಿ ಮೋದಿಯವರ ಸಮಯದಲ್ಲಿ. ಕಾರಣ ಅಂದರೆ ವಿರೋಧ ಪಕ್ಷ ಸ್ಟ್ರಾಂಗ್ ಇಲ್ಲದ್ದು. ಇವತ್ತಿಂಥ ಚಿಕ್ಕೋಡಿಯಲ್ಲಿ ಆಗಿರ್ಬೋದು, ಮತ್ತೊಂದು ಆಗಿರ್ಬೋದು, ಪಟ್ಟಣ ಪಂಚಾಯತಿ ಆಗಿರ್ಬೋದು, ಎಲ್ಲ ಕಡೆ ಇವತ್ತು ಸಿಂತಾನ ಮಾಡ್ತಾ ಇದ್ದೀವಿ. ಇದರಿಂದಾಗಿ ಹಣ ಉಳ್ಳಂತಹ ಬಲಿಷ್ಠ ರಾಜಕಾರಣಿಗಳು ಆ ಸಂಸ್ಥೆಗಳೆಲ್ಲ ತಮ್ಮ ಕೈಯಲ್ಲಿ ತೊಗೊಂಡ್ಬಿಡ್ತಾರೆ. ಎಲ್ಲ ಹೋಗ್ರಿ, ಗೋಕಾಕ್ ಬರ್ರಿ, ಬೆಳಗಾವಿಗೆ ಹೋಗ್ರಿ, ಚಿಕ್ಕೋಡಿಗೆ ಆಯ್ತು ಮೊನ್ನೆ, ಹುಕ್ಕೇರಿಗೆ ಹೋಗ್ರಿ, ಎಲ್ಲೇ ಅಲ್ಲಿ ಡಾಮಿನೆಂಟ್ ಯಾರು ಇರ್ತಾರೆ ಅವ್ರು ಕಸ್ಕೊಂಡ್ಬಿಡ್ತಾರೆ. ಅಲ್ಲಿ ಪ್ರಜಾಪ್ರಭುತ್ವ ಇಲ್ದಂಗೆ ಮಾಡಿಬಿಟ್ಬಿಡ್ತಾರೆ. ಏ ಹೊಂದಾಣಿಕೆ ಮಾಡಿದ್ರೆ ಜಾಡದು ಕುಡಿದ್ರೆ ಏನು ಜಾಡ ತುಂಬ ಜಾಡದು ಕುಡಿದ್ರೆ ಹಾಕಿರಿ. ನೀವು ಮಾಡಿದ ತಪ್ಪುಗಳು ಹೇಳೋಕೊಬ್ರು ಬೇಕಲ್ಲ ಇಲ್ಲೇ ವಿರೋಧ ಪಕ್ಷ ಇಲ್ಲ. ಇವತ್ತು ಗೋಕಾಕದಲ್ಲಿ ಹಂಗಾಗಿದೆ, ಭೈರವಲ್ದಲ್ಲೂ ಹಂಗಾಗಿಬಿಟ್ಟದ. ಅಲ್ಲಿ ಒಂದಿಷ್ಟು ಏನೋ ಅದ ಇದ್ರಲ್ಲಿ ಜೀವಂತಿಗೆ ಅದ, ರಾಮದುರ್ಗದಲ್ಲೂ ಸ್ವಲ್ಪ ಜೀವಂತಿಗೆ ಅದ, ಕೆಲವೊಂದು ಏರಿಯಾದಲ್ಲಿ ಈ ಚಿಕ್ಕೋಡಿಯಲ್ಲಿ ಹಂಗಾಗಿಬಿಡ್ತೀವಿ. ಅಲ್ಲಿ ಕೋರೆ ಮಂಚದವರು ಅವ್ರಿಗೆ ಕುಡ್ಕೊಂಡು ಅಲ್ಲಿ ಏನು ವಿರೋಧ ಇಲ್ದಂಗೆ ನೋಡ್ಕೊಂಡು ಇಲ್ಲೂ ಹಂಗೆ ಇತ್ತು. ನಮ್ಮ ಇಲ್ಲೂ ಭಾಳಷ್ಟು ಇತ್ತು, ಜಾರಿಗೆ ಕುಟುಂಬಕ್ಕೆ ಮತ್ತು ನಮ್ಮ ಕತ್ತಿ ಕುಟುಂಬ ಹೊಂದಾಣಿಕೆ ಆಗಿತ್ತು. ಹೊಂದಾಣಿಕೆ ಆಗಿಬಿಟ್ಟು ಅಲ್ಲಿ ವಿರೋಧ ಇರೋದರಿಂದ ಮಾತ್ರ ಸತ್ಯವರ್ಗರು ಉಳಿದಾರ ಪಾಪ ಮಾಡ್ತಾರೇನ್ರಿ ವಿರೋಧ ಜನಸಾಮಾನ್ಯರು ಅವ್ರು ಬದುಕೋದು ಕಷ್ಟ ಆಗೈತೆ. ಇದರಿಂದಾಗೆ ಪ್ರಜಾಪ್ರಭುತ್ವಕ್ಕೆ ಏನಪ್ಪ ಅಂದ್ರೆ ದೊಡ್ಡ ಹೊಡೆತಾರೆ. ಪ್ರಜಾಪ್ರಭುತ್ವ ಅಂದರೆ ಇಲ್ಲೇನು ವಿರೋಧಿಗಳಪ್ಪ ಅಂದ್ರೆ ಅವ್ರ ಮೇಲೆ ಯುದ್ಧಕ್ಕೆ ಹೋಗಬೇಕು ಮಧ್ಯಾಹ್ನ ಮಾಡ್ಬೇಕಂತಲ್ಲ, ಆಡಳಿತವನ್ನು ಸುಸೂತ್ರವಾಗಿ ಚೆನ್ನಾಗಿ ನಡೆಸಿಕೊಂಡು ಹೋಗೋದಕ್ಕೆ ವಿರೋಧ ಪಕ್ಷಗಳು ಇರಬೇಕಾಗ್ತದೆ. ತಪ್ಪುಗಳಾದಾಗ ತಪ್ಪಾಗಿದ್ದಾಗ ಅಟ್ಲೀಸ್ಟ್ ವಿರೋಧ ಪಕ್ಷದ್ದು ಅದು ಆಡಳಿತ ಪಕ್ಷದ್ದು ತನ್ನ ತಪ್ಪನ್ನು ತಿದ್ದುಕೊಳ್ಳುವಂಥ ಪ್ರಯತ್ನ ಮಾಡ್ಬೋದು. ವಿರೋಧಿಗಳು ಇಲ್ಲಾಂದ್ರೆ ಅವ್ರು ಹೇಳಿದ್ದೆ ಶಾಸನ. ಇವತ್ತು ನಮ್ಮಲ್ಲೇ ತುರ್ತು ಪರಿಸ್ಥಿತಿ ಹೇರಿಲ್ಲ, ಈ ಕಳೆದ 10 ವರ್ಷ ಹೇರಿಲ್ಲ, ಅವರು ಎವಿಡೆನ್ಸ್ ಇಲ್ಲ ಇಲ್ಲ. ಆದರೆ ತುರ್ತು ಪರಿಸ್ಥಿತಿ ಏನು ಬಿಟ್ಟು ಏನಾಯ್ತಿಲ್ಲ, ಇನ್ಡೈರೆಕ್ಟ್ ತುರ್ತು ಪರಿಸ್ಥಿತಿ. ಇಂದಿರಾ ಗಾಂಧಿ ಅವರು ಏನೋ ಅಷ್ಟು ಬುದ್ಧಿವಂತರಲ್ಲಿ ಕಾಣ್ತದೆ, ಅವರು ಓಪನ್ ಆಗಿ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದ್ರು. ಇವತ್ತು ಏನು ಘೋಷಣೆ ಮಾಡಲೇ ಇಲ್ಲ. ಇವತ್ತು ಯಾವ ಒಂದು ಸ್ವಾಯತ್ತ ಸಂಸ್ಥೆ ಕೇಂದ್ರ ಹೇಳಿದಂಗೆ ಕೇಳಿದ್ರೆ ಹೇಳಿ ನಮಗೆ ಒಂದು ಸ್ವಾಯತ್ತ ಸಂಸ್ಥೆ ಎಲೆಕ್ಷನ್ ಕಮಿಷನ್, ಇಡಿ, CBI ಯಾವ ತನಿಖಾ ಸಂಸ್ಥೆ? ಇವತ್ತು ಅವ್ರು ಎಲ್ಲರಿಂದ ನೋಡಿದ್ದೋ ಈಗ ಸ್ವಲ್ಪ ಏನೋ ಒಂದು 100 ಹೇಳಾವಲ್ಲ ಕಾಂಗ್ರೆಸ್ ಮಂದಿಕ್ಕಾಗಿ ಇಂಡಿಯಾ ಸಂಘಟನೆ ಒಂದು ಮಟ್ಟಕ್ಕೆ ಸಮಾನವಾಗಿ ಬಂದಿದ್ದಕ್ಕಾಗಿ ರಾಷ್ಟ್ರ ಮಟ್ಟದಲ್ಲಿ ಈ ಪ್ರಜಾಪ್ರಭುತ್ವ ಮತ್ತು ಜೀವಂತಿಗೆ ಬೆಳಿಕತ್ತದೆ. ಇವತ್ತು ಯಾವುದೇ ವಿಷಯ ಆದರೂ ಇವತ್ತು ಮೋದಿ ಅವರು ಎಚ್ಚರಿಕೆಯಿಂದ ಮಾತಾಡಬೇಕಾಗಿದೆ. ಮೊದಲು ಅವ್ರು ಏನಿಲ್ಲ, ಅವ್ರು ಹೇಳಿದ್ದ ಮಾತು ಹೋಗಿದ್ದ ಶಾಸನ. ಹೀಗಾಗಿ ವಿರೋಧ ಪಕ್ಷಗಳು ಇಲ್ಲಿ ಮಾಡಿದರು, ಜೊತೆಗೆ ತಮ್ಮ ಪಕ್ಷದಲ್ಲಿ ತಮ್ಮ ವಿರೋಧಿಗಳು ಇಲ್ಲಿ ಮಾಡಿಕೊಂಡಿದ್ರು. ಈ ಚಿಕ್ಕೋಡಿಯಲ್ಲಿ ಹಂಗಾಗ್ಯದ, ಡೆವಲಪ್ಮೆಂಟ್ಸ್ಗಳಾಗಿ ನಾವು ಆಗಿದ್ದೀವಿ. ಒಂದು ಜಗದೀಶ್ ಅವರು ಕೌಟಿಗೆ ಮಾಡಿ ಹೇಳ್ತಾರೆ, ಹಿಂದಿನ ಪ್ರಭಾಕರ್ ಐ ಕೋರೆ ಇವರು ಸಂಬಂಧಿಕ ಅಂತಾರೆ ಕೋರೆ ಅವ್ರಿಗೆ, ಅವರದವರು ಪುರಸಭೆ ಸದಸ್ಯ. ಈ ಹಿಂದೆ ನಾನು ಸದಸ್ಯನಾಗಿ ಅಧಿಕಾರ ನಿರ್ವಹಿಸಿದ್ದೇನೆ, ಎರಡು ರಾಷ್ಟ್ರೀಯ ಪಕ್ಷಗಳು ಆಳದ ಚುಕ್ಕಾಣಿ ಹಿಡಿದಿದ್ದು ಇದೇ ಮೊದಲು, ಅಲ್ಲೇ ಮೊದಲಾಗಿರ್ಬೋದು. ಇಂಥವು ಅನೇಕ ಇವತ್ತು ನಾವು ಗ್ರಾಮ ಪಂಚಾಯತಿ ಬರ್ತಾಯಿದ್ದೆ ಮುಂಬರು ದಿನದ ಅದು ಇಲೆಕ್ಷನ್ ಅದ, ಅಲ್ಲೇನು ಮಾಡಿಬಿಡ್ತಾರಪ್ಪ ಅಂದ್ರೆ ಪಾರ್ಟಿ ಇಲ್ಲಪ್ಪ ಅಂತೇಳಿ ಯಾರು ಬರ್ತಾರೆ ಆಯುಷ್ ನಾಲ್ಕು ಮಂದಿ ಕೊಡ್ತಾರೆ ಅವ್ರು ಆಗಿ ಹೋಗುವಂಥದ್ದು. ಅದು ಹೀಗಾಗಿ ಕಾಂಗ್ರೆಸ್ BJP ಹೋಗ್ತಾರೆ, BJP ಕಾಂಗ್ರೆಸ್ಗೆ ಬರ್ತಾರೆ. ಇದು ಗೋಕಾಕ್ ತಾಲೂಕು ಇದೆ, ಮತ್ತೊಂದು ಕಡೆಯೂ ಇದೆ, ಅದ ಬೆಳಗಾವಿ ಜಿಲ್ಲೆಯದು ಅದು ಆಗ್ತಾಯಿದೆ, ಚಿಕ್ಕೋಡಿಲ್ಲೂ ಅದು ಆಗ್ತದೆ. ಹಿಂಗೆ ಎಲ್ಲ ಕಡೆ ನಡ್ಕೊಂಡು ಹೋದಪ್ಪ ಅಂತಂದ್ರೆ ಆರ್ಥಿಕವಾಗಿ ಬಲಿಷ್ಠ ಆಗಿರ್ತಾನೆ ಅವ್ನ ಕೈಯಾಗಿ ಮಾತ್ರ ಅವ್ನು ಸಂಸ್ಥೆ ಉಳಿಸಿಕೊಂಡ್ರೆ ಅವ್ರಿಗೆ ಬೇಕಾದಂಥ ವ್ಯವಸ್ಥೆ ತಯಾರಾಗ್ತಿರ್ತದೆ. ಅಲ್ಲಿ ವಿರೋಧಿಗಳು ಇಲ್ಲಂದಾಗ ಅವ್ರು ಹೇಳಿದ್ದ ಶಾಸನ, ಅವ್ರು ಹೇಳಿದ್ದ ಮಾತು
ಅವರು ಫೈನಲ್ ಜನಸಾಮಾನ್ಯರಂತೆ ಅವ್ರು ಹೋಗಿ ಹೋರಾಟ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಏನೋ ಅದು ಯಾವುದೇ ಒಂದು ಪುರಸಭೆ ಇರಲಿ, ಯಾವುದೋ ಒಂದು ನಗರಸಭೆ ಇರಲಿ, ಯಾವುದೋ ಒಂದು ಪಂಚಾಯತ್ ಇರಲಿ, ಅಥವಾ ಇದು ಗ್ರಾಮ ಪಂಚಾಯತ್ ಇರಲಿ, ಮುಂದೆ ಜಿಲ್ಲಾ ಪಂಚಾಯತಿಯಲ್ಲೂ ಆಗಿರ್ಬೋದು, ಕೆಲವೇ ಕೆಲವು ಜನರು ಹಿಡಿದಲ್ಲ ಅವೆಲ್ಲ ಹೋಗೋದ್ರಿಂದಾಗೆ ಪ್ರಜಾಪ್ರಭುತ್ವ ನಿಧಾನಕ್ಕೆ ನಿಟ್ಟುಸಿರ್ಬಿಡುವಂಥದ್ದು ಅಥವಾ ಅದರ ಉಸಿರು ಕಟ್ಟಾಗುವಂಥ ಸಾಧ್ಯತೆಗಳಿದ್ದಾವೆ. ಇದೇ ನಾಳೆ ಮುಂದುವರಿದಪ್ಪ ಅಂತಂದ್ರೆ ಈವನ್ನ ಎಮ್ ಎಲ್ ಎಗಳು ಸೀಟ್ ಸೇರಿದ ಹಾಂ ನಾವು ನಿಂತಿದ್ದು ಬರ ಯಾರು ನಿಲ್ವಂಗಿಲ್ಲ ಮುಂದಿನ ಸರಿ ಆ ಕಡೆ ಹೇಳುವಂಥದ್ದು ನಾವು ಹುಡ್ತಾ ಇದ್ವಿ ಅಲ್ಲಲ್ಲೇ. ಅದು ನಿಧಾನಕ್ಕೆ ಒನ್ ಮ್ಯಾನ್ ಶೋ ಆಗಲಿಕ್ಕಂತಂದ್ರೆ ಈ ದೇಶದೊಳಗೆ ಅದು ಮಂದಿ ಎಮ್ ಪಿ ನಿಮ್ಗೆ ಗೊತ್ತದೆ. ಲೋಕಸಭಾ ಚುನಾವಣೆಯಲ್ಲಿ ಇಂದೋರ್ನಲ್ಲಿ ಮತ್ತು ಸೂರತ್ನಲ್ಲಿ ಹೇಗಿದ್ದೀನಿ ಎಮ್ ಪಿ ಇವ್ರದ್ದು ಯಾರೂ ಇಲ್ಲ ಇಲ್ಲ ಯಾರೂ ಬರ್ಕೊಳ್ಳಿಲ್ಲ. ಕಡೆಗಾಗಿ ಅವರು ಎಮ್ ಪಿ ಘೋಷಣೆ ಮಾಡಿ ಹೋದ್ಬಿಟ್ಟು ಎಲ್ಲ ಸೀಟ್ ಒಳಗು ಇನ್ನು ಇಡೀ ದೇಶ ತುಂಬ ಇದಾಯ್ತಂದ್ರೆ ಮತ್ತೆ ಇಲ್ಲಿ ಪ್ರಜಾಪ್ರಭುತ್ವ ಹೆಂಗೆ ಉಳಿತದ್ರಿ? ಎಲ್ಲ ಹೊಂದಾಣಿಕೆ ರಾಜಕೀಯ ಅಷ್ಟಲ್ಲ, ನಾವು ಈ ಏನು ಇಲೆಕ್ಷನ್ಲ್ಲಿ ರೊಕ್ಕ ಖರ್ಚು ಮಾಡಿದ್ರಿ? ನಾವು ಹೊಂದಾಣಿಕೆ ಆಗಿಬಿಟ್ಟು ಮುಗಿತಲ್ಲ, ಸರಿ ಅನ್ಸುದಿಲ್ಲ, ಮತ್ತೆ ನಾವು ಯೋಗ್ಯ ನಿಮ್ಗೆ ಆಡೇ ಕೊಡ್ತೀವಿ ಅದಕ್ಕೆ ಅಂದ್ಬಿಟ್ರೆ ಮತ್ತು ಈ ದೇಶದ ಪ್ರಜಾಪ್ರಭುತ್ವ ಉಳಿದಿದ್ದೀನಿ. ಪ್ರಜಾಪ್ರಭುತ್ವ ಇಂಥ ವರ್ತನೆಗಳು ಇವೆಲ್ಲ ಕುಠಾರಪ್ರಾಯ ರೀ, ಒಡ್ಡಲ್ಲಿ ಹೊಡೆದಾಗಿ ಪ್ರಜಾಪ್ರಭುತ್ವ ಉಳಿದಿಲ್ಲ. ಇಲ್ಲಿ ವಿರೋಧ ಪಕ್ಷ ಬೇಕಾ? ವಿರೋಧ ಪಕ್ಷ ಪಾತ್ರ ಭಾಳ ದೊಡ್ಡದು. ಈಗ ನೋಡ್ರಿ ಇಲ್ಲೇ ನೀವು ಒಂದಿಷ್ಟು ಡಿಫ್ರೆನ್ಸಸ್ ನೋಡಿ. ಕಳೆದ 10 ವರ್ಷಗಳಿಂದ ಮೋದಿಯವರ ಮಾತುಗಳನ್ನ ಯಾರಾದರೂ ಮೀರ್ತಾ ಇದ್ದರಾ? ಹೇಳಿದ್ರೆ ಫೈನಲ್ ವಿರೋಧ ಪಕ್ಷದಿಂದ ಹಂಗೆ ಚೀರ್ತಿದ್ದು ಗಪ್ಪಾಗಿಬಿಡ್ತಿದ್ರು. ಪಾಪ ಅವರು ಏನೇನೋ ಆರೋಪ ಮಾಡಿದ್ರು ಏನೂ ಆಗಿಲ್ಲ, ನಿಮಗೆ ಗೊತ್ತು. ರಾಫೆಲ್ ಸಾಕಷ್ಟು ಹಿಂದಿನ ಎಲೆಕ್ಷನ್ದಲ್ಲಿ ಘೋಷಣೆ ಮಾಡಿದ್ರು, ಅಲ್ಲಿ ಭ್ರಷ್ಟಾಚಾರಗಳಂತೇಳಿದ್ರು. ಈವನ್ ನ್ಯಾಯಾಂಗದಲ್ಲಿಯೂ ಸಹಿತ ನ್ಯಾಯಾಧೀಶರು ಪಾಪ ಆಡದವ್ರ ಪಕ್ಷಕ್ಕೆ ಎಲ್ಲರೂ ಬಲಿ ಆಗ್ತಾ ಹೋಗಿದ್ದು ನಾನು ನೋಡ್ತಾ ಇದ್ದೀನಿ. ಹೀಗಾಗಿ ನಿಜವಾದ ನಿರ್ಣಯ, ನಿಜವಾದ ಏನಪ್ಪ ಅಂತ ಪ್ರಾಮಾಣಿಕ ಅಭಿಪ್ರಾಯ ಇಲ್ಲೂ ಬರ್ತಾ ಇಲ್ಲ, ಬಂದಿಲ್ಲ ಆ ಸಮಯದಲ್ಲಿ. ಅದು ಈಗ ಎರಡು ಇಕ್ಕೊಂಡಿದ್ದಾವೆ, ಸ್ವಲ್ಪ ಹೆಜ್ಜ ಮೇಲದ. ಯಾವುದು? ಬಿ ಜೆ ಪಿ ಮತ್ತು ಎನ್ ಡಿ ಎ. ಎನ್ ಡಿ ಎ ಆಧಾರದ ಮೇಲೆ ಬಿ ಜೆ ಪಿ ಅದ. ಹೀಗಾಗಿ ಬಿ ಜೆ ಪಿ ಅನೇಕ ವಿಷಯಗಳಿಗೆ ವಕ್ಫ್ ಸಪೋಸ್ ವಕ್ಫ್ ಕಾನೂನನ್ನು ಈ ಹಿಂದೆ ತಂದಿದ್ರೆ ನಿಶ್ಚಿತವಾಗಿಯೂ ಅದು ಪಾಸ್ ಆಗಿ ಹೋಗ್ತಿದೆ ಇಷ್ಟೊಳಗೆ. ಆದರೆ ಇವಾಗ ಜೆ ಪಿ ಸಿಗೆ ಹೋಗ್ಯದ, ಇದು ಸಂತೋಷ ಪಡೋ ವಿಷಯ. ಅದು ಆಗಲಿಕ್ಕೆ ಕಾನೂನು ಬೇಡಂತ ಹೇಳೋದಿಲ್ಲ, ಚರ್ಚೆ ಆಗಬೇಕು. ಹೌದು, ಇವ್ರು ಹೇಳಿದ್ದ ಸತ್ಯ ನಮಗಿಂತ ಕರಾರಿಲ್ಲ. ಆದರೆ ವಿರೋಧಿ ನಾಯಕರು ಜೊತೆಗೆ ಪ್ರಜ್ಞಾವಂತರು ತಿಳುವಳಿಕೆ ಅವರು ಮುಂದೆ ಚರ್ಚೆಗೆ ಬರಬೇಕಾದ್ರು. ಏನಾದ್ರು ಹೋದ ಕಳೆದ ಒಂದು ಏನು ಅಧಿವೇಶನದಲ್ಲಿನ ವಕ್ಫ್ ಕಾನೂನು ಅಭಿಪ್ರಾಯ ಇತ್ತು. ಅದು ಜೋಡಿ ಈ ಪತ್ರಿಕಾ ರಂಗದ ಮೇಲೆ ಡಿಜಿಟಲ್ ಮೀಡಿಯಾದ ಮೇಲೆ ನಿಯಂತ್ರಣ ತರಬೇಕು ಮಾಡಿದ್ರು ಮೋದಿ ಸಾಹೇಬರು. ಅದು ಅಲ್ಲೇ ಉಳಿತು, ಅದನ್ನು ಒಂದು ಮುಂದೆ ಹೋಗುವ ಅನಿವಾರ್ಯತೆ ಬಂದು. ಯಾಕೆಂದರೆ ಡಿಜಿಟಲ್ ಮೀಡಿಯಾದಲ್ಲಿ ಒಂದು ಸ್ವಲ್ಪ ಸತ್ಯ ಹೇಳ್ತಾ ಇದ್ರು ಇವರು. ಡಿಜಿಟಲ್ ಮೀಡಿಯಾದ ನಿಮ್ಗೆ ಗೊತ್ತಿದೆ, ನಮ್ಮ ಯೂಟ್ಯೂಬು ಇನ್ನೊಳ್ಳೋದು ಇಲ್ಲಿ ಸ್ವಲ್ಪ ಸತ್ಯ ಮಾತಾಡೋಕೆ ಅವಕಾಶ ಇತ್ತು. ಅದನ್ನು ಬಂದ್ ಮಾಡಬೇಕಪ್ಪ, ಇದನ್ನು ಏನು ಮೇಲೆ ಟೈಟ್ ಮಾಡಿ ಹಿಚ್ಚಿಕ್ಬಿಡಬೇಕಪ್ಪ ಈ ಪ್ರಜಾಪ್ರಭುತ್ವ ಕುತ್ತಿಗೆಯನ್ನು ನಡೆಸಿದ್ರು ಮೋದಿಯವರು. ಆದರೆ ಹೊಸದಾಗಿ ಸರ್ಕಾರ ಬಂದ ರಾಹುಲ್ ಗಾಂಧಿ ಜೊತೆಗೆ ನಮ್ಮ ಅಖಿಲೇಶ್ ಯಾದವ, ಅವ್ರ ಜೊತೆ ತೇಜಸ್ವಿ ಯಾದವ, ನಮ್ಮ ಠಾಕ್ರೆ ಉದ್ಧವ್ ಠಾಕ್ರೆ, ಶರದ್ ಪವಾರ್ ಅಂತ ಧ್ವನಿಗಳು ಇಲ್ಲಿ ಮತ್ತೆ ಹುಟ್ಟಿದ್ದಕ್ಕಾಗಿ ಜೀವ ಬಂದಕ್ಕಾಗಿ ಇವತ್ತು ಸ್ವಲ್ಪ ಮತ್ತೆ ನಾವು ಉಸಿರಾಟ ಮಾಡ್ತಾ ಇದ್ದೇವೆ. ಅಂದರೆ ಪ್ರಜಾಪ್ರಭುತ್ವದಲ್ಲಿ ಈ ಹೊಂದಾಣಿಕೆ ರಾಜ್ಯದಲ್ಲಿ ಬೇಕಾಗಿಲ್ಲ. ಈವನ್ ಗ್ರಾಮ ಪಂಚಾಯತ್ ಪಾರ್ಟಿ ಲೆವೆಲ್ದೇ ಇಲೆಕ್ಷನ್ ಆಗ್ಬೇಕು. ಅವು ಇಂಡಿಪೆಂಡ್ ಆಗಿ ನಿಲ್ಲೋದಪ್ಪ ಅಂದರೆ ಏನು, ಅವ್ರು ಯಾರಿಗೆಲ್ಲ ಅಡ್ಜಸ್ಟ್ ಆಗ್ತಾರೋ ಅಂತ ಹೇಳಿ ಕಡೆಗೆ ಎಲ್ಲರೂ ಇಂಡಿಪೆಂಡ್ ಆಗಿ ನಿಲ್ಲಿಸ್ತಾ ಇದ್ದಾರೆ. ಈಗ ಪಾರ್ಟಿ ಬಂದು ನಿಲ್ಲಿಸೋ ಇಲ್ಲ, ಪಾರ್ಟಿ ಬಂದು ಅಂದ್ರೂ ಪಾರ್ಟಿ ವಿಪ್ ಮಾಡಬೇಕಾಗ್ತದೆ, ಪ್ರಾಬ್ಲಮ್ಸ್ ಆಗ್ತಾವೆ. ಅದಕ್ಕೆ ಏನು ಮಾಡ್ತಾರೆ ಈಗ ಎಲ್ಲ ರಾಜಕಾರಣಿ ಬೇರಿಕೆ ರಾಜಕಾರಣಿಗಳು ಇಂಡಿಪೆಂಡ್ ಆಗಿ ನಿಲ್ಲಪ್ಪ. ಕಾಂಗ್ರೆಸ್ಗೂ ಕಾಂಗ್ರೆಸ್ ಇದ್ದಾವೂ ರೊಕ್ಕ ಕೊಡೋದು, ಬಿ ಜೆ ಪಿ ಇದ್ದಾವೂ ರೊಕ್ಕ ಕೊಡೋದು, ಯಾರು ಗೆದ್ದು ಬರ್ತಾರೆ ನಮ್ಮವ್ರಪ್ಪ ಮುಗಿದು ಪಾರ್ಟಿ ಮೇಲೆ ಹೋಗ್ಬಿಡೋದು. ಮತ್ತು ಪ್ರಜಾಪ್ರಭುತ್ವಗಳಿ ಈ ದೇಶದ ಆಡಳಿತ ಶುದ್ಧಾಗು, ಭ್ರಷ್ಟಾಚಾರ ಹೋಗಲಿ ಅಂದ್ರೆ ಹೆಂಗೆ ಹೋಗ್ತದೆ ರೀ? ಒಂದು ಸಂಘಟನೆ ಇದ್ದರೆ ಪ್ರಯತ್ನ ಮಾಡ್ತಾರೆ, ಅವರಿಂದ ಒಂದು ಪಕ್ಷ ಇರ್ತದೆ, ತಪ್ಪು ಮಾಡಿದ್ರೆ ಭ್ರಷ್ಟ ಅಂತ. ಅಟ್ಲೀಸ್ಟ್ ಇವತ್ತು ಕಾಂಗ್ರೆಸ್ ಬಿ ಜೆ ಪಿ ಭ್ರಷ್ಟ ಅಲ್ಲಿ, ಬಿ ಜೆ ಪಿ ಕಾಂಗ್ರೆಸ್ಗೆ ಭ್ರಷ್ಟ ಅಲ್ಲಿ, ಅದು ಅನ್ನೋದ್ರದ್ದು ಎಷ್ಟೋ ವಿಷಯ ನಮ್ಗೆ ಗೊತ್ತಾಗೋದು ರೀ. ಇಲ್ಲ ಇವೆಲ್ಲ ಬೆಳಗ್ಗೆ ಬರ್ತಿರಲಿಲ್ಲ, ಸಿದ್ದರಾಮಯ್ಯನವ್ರು ಇವತ್ತೇನು ಬೆಳಗ್ಗೆ ಬರತ್ತೇವ? ಅವರು ನಾ ಪ್ರಾಮಾಣಿಕ, ನಾ ಪ್ರಾಮಾಣಿಕ, ನಾ ಪ್ರಾಮಾಣಿಕ ಅಂತ ಹೇಳ್ಕೊಳ್ಳಿ. ಇವರು ಹುಡುಕುಳಿಕೆ ಆಯ್ತಾರೆ, ನೀ ಯಾವ ಪ್ರಾಮಾಣಿಕ, ನೀ ಯಾವ ಪ್ರಾಮಾಣಿಕ ಅಂತೇಳಿ. ಆಗ ನಮಗೂ ಗೊತ್ತಾಗಲಿಲ್ಲ, ಅದು ಶಿಕ್ಷೆ ಆಗ್ತದಿಲ್ಲ ಬೇರೆ ವಿಷಯ, ಅದು ಜನ ಜಾಗೃತಿ ಆಗ್ತಾ ಇದ್ದಾರೆ. ಇದರಲ್ಲಿ ಹೆಚ್ಚು ಭ್ರಷ್ಟ ಯಾರು, ಕಡಿಮೆ ಭ್ರಷ್ಟ ಯಾರು ಅನ್ನೋದು ಇವತ್ತು ಅದಾದ ತಕ್ಷಣ ಮತ್ತು ನಮ್ಮ ಸಿದ್ದರಾಮಯ್ಯಗೂ ಬೆಂಕಿ ಇದ್ದಂಗೆ ಬಿಡೋದು. ಈಗ ಇನ್ನು ಇವ್ರದ್ದು ಬಿಡೋದು ಬೇಡಪ್ಪ, 21 ಮಾಡ್ಯಾರು ಇವರು, ಇವ್ರು ತೆಗೆದೇ ಬಿಡೋದು ಅವ್ರು ಬೆಳೀತಾರೆ. ಈ ದಿಸ್ ಈಸ್ ದ ಡೆಮೊಕ್ರಸಿ, ಇದೇ ಡೆಮೊಕ್ರಸಿ, ಇದೇ ಪ್ರಜಾಪ್ರಭುತ್ವ. ಇಲ್ಲಿ ಪ್ರಜೆ ಗೆಲ್ತಾ ಇರ್ತಾನೆ. ವಿರೋಧ ಪಕ್ಷಗಳಂದ್ರೆ ಪ್ರತಿಯೊಬ್ಬ ವ್ಯಕ್ತಿ ಕೇಳಿ ಸಾಧ್ಯ ಇಲ್ಲ ಸರ್ಕಾರವನ್ನು. ವಿರೋಧ ಪಕ್ಷದಿಂದ ಅವ್ರು ಪ್ರಶ್ನೆ ಮಾಡ್ತಾ ಇದ್ದಾರೆ, ಇಚ್ಛೆ ಕೂಡ ಇಲ್ಲ ಆಗಿದ್ದಲ್ಲ ವಿರೋಧ ಪಕ್ಷ ಇಲ್ಲ, ಅದೇ ಇವತ್ತು ದೊಡ್ಡ ಧ್ವನಿ ಆಗ್ತಾ ಇದೆ. ಇಂಥ ರಾಜಕೀಯ ಬೇಕಾ ಈ ದೇಶಕ್ಕೆ ಅಂತ? ಹೊಂದಾಣಿಕೆ ರಾಜಕೀಯ,
ಇದನ್ನು ಪ್ರಜ್ಞಾವಂತ ರಾಜಕಾರಣಿ ಆದರೂ ತಿರಸ್ಕರಿಸಬಹುದಾಗಿತ್ತಲ್ಲ. ಎಲ್ಲಪ್ಪ ನಾವು ವಿರೋಧ ಪಕ್ಷಗಳು ಇರ್ತೀವಿ, ಆಲೋಚನೆ ಮಾಡಿಕೊಂಡು ಬಿ ಜೆ ಪಿಗೆ ಹೇಳ್ಬಿಡ್ಬೇಕಾಗಿತ್ತು. ನಮ್ಮ ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು, ಪ್ರಕಾಶ್ ಹುಕ್ಕೇರಿ ಅವರಾಗಿರ್ಬೋದು, ಗಣೇಶ್ ಹುಕ್ಕೇರಿ ಅವರಾಗಿರ್ಬೋದು, ಇವರೆಲ್ಲ ಆದರ್ಶದ ಮಾತುಗಳನ್ನು ಮಾತಾಡ್ತಾರಲ್ಲ, ಈ ಬಿ ಜೆ ಪಿಯೊಂದಿಗೆ ಹೊಂದಾಣಿಕೆ ಹೆಂಗೆ ಮಾಡಿಕೊಂಡ್ರು, ಯಾಕೆ ಮಾಡಿಕೊಂಡ್ರು ಅನ್ನೋದು ಇವತ್ತಲ್ಲಿ ಜನ ಕೇಳ್ತಾ ಇದ್ದಾರೆ. ಅದಕ್ಕಾಗಿ ಇಂತಹ ಒಂದು ಪೊಲಿಟಿಕ್ಸ್ ಇವತ್ತು ಕೋರಿ ಅವರು ಅವರು ಮತ್ತೆ ಆಗಬಾರ್ದು. ಇವ ಮೇಲೆ ಜಿಗಿದು ಬಂದರೆ ಈ ಕಡೆ ಅವ್ರ ಸಮುದ್ರ ಸಂಬಂಧಿ ಏನಕ ಅಂತಾರೆ ಇವರು, ಅದ್ರ ಜೊತೆ ಇನ್ನುಳಿದವರು ಜಗದೀಶ್ ಇದು ಕೌಟಿಗೆ ಮಾಡಿ ಇವರು ಅಲ್ಲೇ ಕೋರಿ ಅವರ ಒಂದು ನೆರಳಲ್ಲೇ ಬೆಳೆದಂಥವರೆಲ್ಲ ಇವರು ಸಹಿತ ಇವತ್ತು ಬಿ ಜೆ ಪಿನ ಬದಿಗಿಟ್ಟು ಹೊಂದಾಣಿಕೆ ಮಾಡಿಕೊಂಡ್ರು. ಹೀಗಾಗಿ ಇವರೆಲ್ಲರೂ ಕೊಡ್ಕೊಂಡು ಇಲ್ಲಿಗೆ ವಿರೋಧ ಪಕ್ಷವನ್ನು ಇಲ್ಲಾಗಿಸೋ ಜೊತೆಗೆ ಇಲ್ಲಿಯೇ ಪ್ರಜಾಪ್ರಭುತ್ವಕ್ಕೆ ಆತಂಕ ತಂದಿಟ್ಟಿದ್ದಾರೆ. ಇವತ್ತು ಇಂಥ ರಾಜಕಾರಣ ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ನಡೆಯೋದು ಬೇಕಾ ಅಂತ ಈಗಾಗಲೇ ಎಂ ಪಿಗಳು ಹಂತಕ್ಕೆ ಬಂದದ್ದು ಎಲ್ಲ ಎಂ ಪಿಗಳು ಇದರ ಹೆಚ್ಚು ಆದರೆ ಮತ್ತು ಉಳಿದವ್ರಿಗೆ ಹೆಚ್ಚು ಏನು ಜನಸಾಮಾನ್ಯರಂತೆ ಪಾಪ ಯಾರನ್ನು ಪ್ರಶ್ನೆ ಮಾಡಿಸ್ತಿಳಗಿಲ್ಲ. ಮುಂಜಾನೆ ಸಾಯಂಕಾಲವರೆಗೆ ದುಡ್ದು ತಿನ್ನು ಸಾಕಾಗಿ ಹೋಗಿದ್ರಿ, ಎಲ್ಲ ತುಟ್ಟಿ ಹೋಯ್ತು, ಎಲ್ಲ ತುಟ್ಟಿ 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 ಬೆಲೆ ಏರಿಕೆ, ತಮ್ಮ ಕಲಿಸೋ ಸ್ಥಿತಿಯೊಳಗಿಲ್ಲ, ಸರ್ಕಾರಿ ಶಾಲೆಗಳು ಸರಿಯಾಗಿ ನಡೆಯುವಂಗಿಲ್ಲ, ಟೀಚರ್ಗಳು ಹೋಗಿ ಸರಿಯಾಗಿ ಕಲಿಸುವಂಗಿಲ್ಲ, ಕೇಳಿದ ತಕ್ಷಣ ಟೀಚರ್ ಕಡಿಮೆ ಇದೆ ರೀ, ಸಂಖ್ಯೆ ಕಡಿಮೆ ಐತ್ರಿ ಅಂತ ಹೇಳೋದು, ಬಿಲ್ಡಿಂಗ್ ಇಲ್ಲರಿ ಅಂತ ಹೇಳೋದು, ಇಲ್ಲರಿ ಸರ್ಕಾರ ನಮಗೆಲ್ಲ ಕೆಲಸ ಹಸ್ತದ್ರಿ, ಸರ್ವೆ ಮಾಡೋಕೆ ಹಸ್ತತಿ, ಮತ್ತೆ ಮಾಡೋಕೆ ಹಸ್ತದ, ಜನದ ಗಣತಿ ಮಾಡೋಕೆ ಹಸ್ತದ್ರಿ, ಇಲೆಕ್ಷನ್ ಮತ್ತು ಇಲೆಕ್ಷನ್ ಉಪಯೋಗ ಮಾಡ್ಕೊತಾರೆ ತವ್ರು ಅನ್ನೋದು. ಈಗ ಶಿಕ್ಷಣ ಸರಿ ಇಲ್ಲ, ಆರೋಗ್ಯವೂ ಇಲ್ಲ, ಪಾಪ ಏನೋ ಎಲ್ಲ ದಾಖಲೆ ತೆಗೆದು ಇಲ್ಲರಿ ಅಂತ ಹೇಳೋದು. ಅಲ್ಲಿ ಹೋಗಿ ಕೇಳಿ ಬರೀ ಯಾವುದು ನಾಲ್ಕು ಗುಳಿಗೆ ಕೂತಿರ್ತಾರೋ, ಎಲ್ಲದಕ್ಕೂ ಹೊರಗೆ ಇದು ಮಾಡ್ಕೊಂಬರಪ್ಪ ಅಂತ ಹೇಳ್ತಾರೆ. ಇವತ್ತು ಬ್ಲಡ್ ಟೆಸ್ಟ್ ಇದ್ರೆ ಹೊರಗೆ ಹೋಗ್ರಿ, ಮತ್ತೊಂದು ಮತ್ತೆ ಹೋಗ್ರಿ, ಎಕ್ಸ್ರೇ ಅದಕ್ಕೆ ಮತ್ತೆ ಹೊರಗೆ ಹೋಗ್ರಿ, ಅಲ್ಲಿ ಇದ್ರೂ ಮಾಡೋದಿಲ್ಲ, ಏ ಮಷಿನ್ ಕೆಟ್ಟದ್ರಿ ಅಂತ ಹೇಳ್ತಾರೆ, ಮತ್ತೇನು ಹೇಳ್ತಾರೆ. ಇಂಥ ಈ ದುರಂತದ ಪರಿಸ್ಥಿತಿಯಲ್ಲಿ ವಿರೋಧ ಪಕ್ಷಗಳು ಇಲ್ಲ ಅಂತ ಜನಸಾಮಾನ್ಯ ಏನು ಮಾಡ್ತಾರೆ, ಪಾಪ ಧ್ವನಿ ಅಲ್ಲದ ಜನಸಾಮಾನ್ಯ. ಯಾಕಂದರೆ ಮಾರ್ಕೊಂಡ್ಬಿಟ್ಟಿರ್ತಾರೆ ನಾವು ಎಲೆಕ್ಷನ್ ಸಮಯದಲ್ಲಿ 500-1,000 ಮಾರ್ಕೊಂಡು ಯಾರಿಗೂ ಹೊಟ್ಟಾಗಿಬಿಟ್ಟಿರ್ತಾರೆ ಅಯೋಗ್ಯರಿಗೆ, ಆ ಅಯೋಗ್ಯರಿದ್ದಾರೆ ದುಡ್ಡು ಮಾಡೋಕೆ ಬಂದಿರ್ತಾರೆ, ದುಡ್ಡು ಹಾಕಿರ್ತಾರೆ ಅವರ ದುಡ್ಡು ಮಾಡ್ಕೊಳಕ್ಕೆ ಬರ್ತಾರೆ ಅವರ, ಮತ್ತು ದುಡ್ಡು ಮಾಡ್ಕೊತಾರೆ ಅವ್ರು ಕೇಳಿದ್ರೆ ಅಂತಾರೆ ಹೌದು ನೀವು ದುಡ್ಡು ಆಯ್ಸ್ಕೊಂಡು ಹೋಗ್ರಿ ಯಾರು ನಮ್ಗೆ ಹೊಟ್ಟಾಗಿಲ್ಲ ಅಂತ ಹೇಳ್ತಾರೆ ಅವ್ರು, ನಾವು ಅವ್ರಿಗೆ ಸರಿ ಅಂತೀವಿ ರೊಕ್ಕ ಕೊಟ್ಟಿವಿ ಮತ್ತೆ ಮಾಡಿವಿ ಅಂತ ಹೇಳ್ತಾರೆ. ಹಿಂಗಿದ್ದಾಗ ಪಾಪ ನಾವು ನೀವು ಏನು ಮಾಡಿದ್ರು ಜನಸಾಮಾನ್ಯರು, ಒಂದು ಸ್ವಚ್ಛ ನೀರು ಬರಲಿಕ್ಕೆ ಕೇಳೋ ಶಕ್ತಿ ಇಲ್ಲ, ಒಂದು ಮುನ್ಸಿಪಾಲ್ಟಿಗೆ ಹೋಗಿ ಅಥವಾ ನಗರಸಭೆಗೆ ಹೋಗಿ ಅಥವಾ ಪಂಚಾಯತ್ಗೆ ಹೋಗಿ ಎರಡು ಸ್ವಚ್ಛ ನೀರು ಬಿಡಪ್ಪ ಅಂದ್ಕೊಳ್ಳೆ, ಏ ಬಿಡದ ಹೋಗಲ್ಲ ನೋಡೋಗೆ ಅನ್ನುವಂಥವ್ರು ಅಧಿಕಾರಿಗಳು ನಿಮಗೆ ಸಿಗುವುದಿಲ್ಲ. ಅದು ಮತ್ತು ಎಫ್ಡಿ ಎಸ್ಡಿದ್ದವರು ಸಣ್ಣ ಸಣ್ಣ ಅಧಿಕಾರದ ಬೇಡ ಪ್ಯೂನ ಈ ಮುನ್ಸಿಪಾಲ್ಟಿಗಳಲ್ಲಿ ನಗರಸಭೆಗಳಲ್ಲಿ ಅಥವಾ ಪಂಚಾಯತ್ಗಳಲ್ಲಿ ಅವರು ಏ ಸಾಹೇಬ್ರೆ ನೋಡಿ ಇದೇ ಬೇಡ ನಾಳೆ ಬಾ ಅನ್ನುವಂಥ ನೋಡ್ತಾ ಇದ್ದೀವಿ ನಾವು. ಇವತ್ತು ಅಂದ್ರೆ ಇಲ್ಲಿ ಪ್ರಜೆಯೇ ಪ್ರಭು, ಅದು ಹಂಗಾಗಿಲ್ಲ. ಇವತ್ತು ಅಧಿಕಾರದಲ್ಲಿ ಯಾರಾದರೂ ಅವರು ಪ್ರಭುಗಳಾಗಿದ್ದಾರೆ. ಹೀಗಾಗಿ ನಮ್ಮ ದೇಶದ ಪ್ರಜಾಪ್ರಭುತ್ವ ಇವತ್ತು ನಿಧಾನಕ್ಕೆ ಸಾಯ್ತಾ ಇದೆ ಅಂತ ಇದಾಗಬಾರ್ದು. ಚಿಕ್ಕೋಡಿಯಲ್ಲಿ ಇನ್ನುಳಿದ್ರೆ ಸಹಿತ ಇದೊಂದು ಚಿಕ್ಕೋಡಿ ಒಂದು ನೆಪ ಈಗ ಅರ್ಥ ನಾನು ಮಾತಾಡೋದು. ಚಿಕ್ಕೋಡಿಯಲ್ಲಿ ಒಂದಲ್ಲ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಇದನ್ನು. ಈವನ್ ಎಂ ಪಿ ತನಕ ಬಂದದ, ನಾಳೆ ಎಮ್ ಎಲ್ಗೂ ಬರ್ತದೆ, ಮತ್ತೆ ಅದಕ್ಕೂ ಬರ್ತದೆ. ಇಂಥ ಅಪಾಯಕಾರಿ ಬೆಳವಣಿಗೆ ನಮ್ಮ ಪ್ರಜಾಪ್ರಭುತ್ವಕ್ಕೆ ದೊಡ್ಡ ಅಪಾಯಕಾರಿ. ಶಾಂತಿಯಿಂದ ಅಹಿಂಸೆಯಿಂದ ನಾವು ಅಧಿಕಾರ ಬದ್ಧ ಮಾಡುವಂಥ ಶಕ್ತಿ ನಮ್ಗೆ ಅದ ಅಂಬೇಡ್ಕರ್ ಅವ್ರು ಕೊಟ್ಟು ಹೋಗಿದ್ದಾರೆ. ಇಲ್ಲಿ ಯುದ್ಧ ಮಾಡೋ ಪರಿಸ್ಥಿತಿ ಇಲ್ಲ, ಖಡ್ಗ ತೊಗೊಂಡು ಬಂದು ಯುದ್ಧ ಮಾಡೋದಿಲ್ಲ, ಒಬ್ಬ ಅಧಿಕಾರ ತೆಗೆದಾಕಬೇಕಿದ್ರೆ ಅಧಿಕಾರದಿಂದ ರಾಜಕಾರಣ ತೆಗೆದಾಕಬೇಕಿದ್ರೆ ವೋಟ್ ಅದ ಮತ ಅದ ಅಂದರೆ ಅವ್ರು ಯಾರೂ ಲಾಯ್ಕ್ ಇಲ್ಲದ್ರೆ ನಿಮ್ಗೆ ನೋಟಾ ಕೊಟ್ಟಿದ್ದಾರೆ ನೋಟ. ಇವ್ರು ಯಾರು ಬೇಡಪ್ಪ ನಮ್ಗೆ ಅಂದ್ರೆ ಅವರೆಲ್ಲರೂ ಕೆಲಸನಾಗ ಹೋಗ್ತಾರೆ, ಮೆಜಾರಿಟಿ ಆಯ್ತಪ್ಪ ನೋಟಾದ್ರೆ ಹೆಚ್ಚಾಗ್ತದೆ. ಇವೆಲ್ಲ ಇದ್ದಾಗ ನಾವು ಒಂದು ಸದುಪಯೋಗ ಮಾಡ್ಕೋಬೇಕಾಗಿದೆ. ಮತ್ತು ಇವತ್ತಿನ ವಿರೋಧ ಪಕ್ಷನ ಕೊಲ್ಲುವಂಥ ಒಂದು ಪ್ರಯತ್ನ ನಡೆದ ಇದು ಖಂಡನೀಯ, ಎಲ್ಲೂ ನಡೀಲಿಲ್ಲ ಅದು ಖಂಡನೀಯ. ವಿರೋಧ ಪಕ್ಷ ಬೇಕು, ವಿರೋಧ ಪಕ್ಷದಾಗ ಪ್ರಜಾಪ್ರಭುತ್ವ ಉಳಿತದೆ, ನಮ್ಮ ಬೇಡಿಕೆಗಳಿಗೆ ಬೆಲೆ ಬರ್ತದೆ, ಇಲ್ಲ ನಮ್ಗೆ ಯಾರು ದಾರಿ ಮಾಡೋದು. ಇಲ್ಲಾದ್ರೆ ಇಷ್ಟ ಒಪ್ಪು ಕಾನೂನಾಗಿ ಹೋಗ್ಬಿಡ್ತಿತ್ತು, ಇಷ್ಟು ನಮ್ಮ ಮೀಡಿಯಾದ್ದು ಡಿಜಿಟಲ್ ಮೀಡಿಯಾ ಮೇಲೆ ಕಂಟ್ರೋಲು ಮೋದಿ ಅವರು ಸಾಧಿಸಿಬಿಡ್ತಾ ಇದ್ರು. ಇವತ್ತು ವಿರೋಧ ಪಕ್ಷ ದೊಡ್ಡದ ಬೆಳೆದಿರಂದಾಗ ನಾವು ಇವತ್ತು ಇದನ್ನೆಲ್ಲ ಪ್ರಶ್ನೆ ಮಾಡ್ತಾ ಇದ್ದೀವಿ, ಇಲ್ಲಿ ನಿಮ್ಮ ಜೊತೆ ಕೂತು ಮಾತಾಡ್ತಾ ಇದ್ದೀವಿ. ಎಲ್ಲ ಇಷ್ಟೊಳಗೆ ನಮ್ಮನ್ನು ಸಹಿತ ಎಲ್ಲ ಮೈಕ್ ಕಸ್ಕೊಂಡು ಮತ್ತೊಂದು ನಮ್ಮ ವಿಡಿಯೋ ಇದು ಕ್ಯಾಮ್ರಾ ಕಸ್ಕೊಂಡು ನಮ್ಮೆಲ್ಲ ಓಡಿಸಿಬಿಡ್ತಿದ್ರು ಹೇಳು. ಅಂಥ ಪ್ರಸಂಗದ ದಯವಿಟ್ಟು ಜನ ಎಚ್ಚರಗೊಳ್ಬೇಕಾಗ್ಯದ. ವಿರೋಧ ಪಕ್ಷ ಭಾಳ ಮಹತ್ವದ, ವಿರೋಧ ಪಕ್ಷ ಬೇಕು, ಚಿಕ್ಕೋಡಿಯಲ್ಲಿ ಅದು ಖಂಡನೀಯ, ಅಂಥದ್ದಾಗಬಾರ್ದಾಗಿತ್ತು ಅಂತ ಇನ್ನೂ ಎಲ್ಲೂ ಆಗಿದ್ರು ಅವು ಎಲ್ಲ ಖಂಡನೀಯ. ಇಲ್ಲಿ ಬಿ ಜೆ ಪಿನೂ ಅಷ್ಟೇ, ಕಾಂಗ್ರೆಸ್ಸು ಅಷ್ಟೇ, ಜೆ ಡಿ ಎಸ್ಸು ಅಷ್ಟೇ, ಇವರು ಇಂಥ ರಾಜಕಾರಣ ಹೊಂದಾಣಿಕೆ ರಾಜಕಾರಣ ಮಾಡೋದಿದ್ರೆ ಅವ್ರು ಸುಮ್ಮನೆ ಮಾಡೋದಿದ್ದು ಭಾಳ ಉತ್ತಮ. ಇಲೆಕ್ಷನ್ ತೆಗೆದಾಗಿ ಬಿಡೋದು ಅಷ್ಟೇ ಉತ್ತಮ. ಈಗಾಗಲೇ ಇಲೆಕ್ಷನ್ದಲ್ಲಿ ಇಲೆಕ್ಷನ್ ಕಮಿಷನರ್ ಏನಾಗಿದೆ ನಮ್ಗೆ ಗೊತ್ತದ, ಒಂದು ಸೈಡೆಡ್ ಆಗಿ ಹೋಗಿಬಿಟ್ಟಿದ್ದಾರೆ. ಎರಡು ಆಡಳಿತರು ಪಕ್ಷಕ್ಕದ, ಒಂದು ವಿರೋಧ ಪಕ್ಷಕ್ಕದ. ಅಲ್ಲಿ ನ್ಯಾಯಾಂಗ ಬರಬೇಕು ಅಂದ್ರೆ ಬರಲಿಲ್ಲ, ಅದೇ ಕಾರಣಕ್ಕೆ ನ್ಯಾಯಾಂಗ ಒಂದು ಸಲಹೆ ಕೊಟ್ಬಿಡ್ತು ಅವ್ರಿಗೆ, ಇಲ್ಲ ನಿಮ್ಗೆ ಬೇಕಾದ್ರೆ ಇನ್ನೊಂದು ಹೊಸ ಕಾನೂನು ಅದನ್ನು ಅಮೆಂಡ್ಮೆಂಟ್ ಮಾಡಿರಿ ಅಂತ ಹೇಳಿದರು. ಸ್ವತಃ ಸಲಹೆ ಸುಪ್ರೀಂ ಕೋರ್ಟ್ ಕೊಟ್ಟಿತ್ತು.
ನಮ್ಮ ಕೈ ನೆರಳು ಇಲ್ಲಪ್ಪ ಅದು ಮಾಡೋಕೆ ಮಾಡಿದ್ರು ಅದು ಮೂರು ಮೆಜಾರಿಟಿ ಇತ್ತು ಮಾಡಿ ಹೋಗ್ಬಿಟ್ರು. ಹಿಂಗಾಗಿ ಎರಡು ಒಂದು ಯಾವಾಗಲೂ ಆಡಳಿತರು ಪಕ್ಷದನ್ನು ಅವ್ರು ಯಾರು ಇರ್ತಾರೆ ಈ ಇಲೆಕ್ಷನ್ ಕಮಿಷನ್ ಇದು ಸ್ವಾಯತ್ತ ಬಾಡಿ ರೀ. ಇದು ಇಲೆಕ್ಷನ್ ಯಾಕೆ ಐತಪ್ಪ ಅಂದರೆ ಈ ಪ್ರಭುತ್ವ ಉಳಿಸಲಾಗಿನ ಐತೆ. ಆದರೆ ಅದನ್ನು ನಾವು ಕೊಲ್ಯಾಪ್ಸ್ ಮಾಡಿದ್ದೀವಿ. ಈಗ ಇದರಿಂದ ಚಿಂತಾದ್ದರಿಂದಾಗೆ ಇಡೀ ದೇಶದ ಅರ್ಥ ನಮ್ಮ ಏನಪ್ಪ ಅದು ಪ್ರಜಾಪ್ರಭುತ್ವ ವ್ಯವಸ್ಥೆನ ಹಾಳು ಮಾಡೋದ್ರೆ ಎರಡು ಮಾತಿಲ್ಲ. ಈಗ ಶುರುವಾಗಿದ್ದು ಎಂ ಪಿಗೆ ಬಂದು ಹಚ್ಚದ ಇಂದೂರು ಸೂರತ್ ಮನ್ನಿಯ 2024 ಲೋಕಸಭಾ ಚುನಾವಣೆ ಅಲ್ಲಿ ಅಂತ ಒಬ್ಬೊಬ್ಬರು ವ್ಯಕ್ತಿಗಳು ಆರಿಸಿದ್ದು ಅವನ್ನ ನೆನಪಿಸ್ಕೊಂಡು ಈ ಹಿನ್ನೆಲೆಯಲ್ಲಿ ವಿರೋಧ ಪಕ್ಷದ ಮಹತ್ವತೆಯನ್ನು ತಿಳ್ಕೊಂಡ ಹೆಜ್ಜೆ ಇಡೋದು ಉತ್ತಮ. ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಆಗದಿರ್ಬೋದು, ಲೈಕ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಡಿಸ್ಲೈಕ್ ಆದರೂ ಶೇರ್ ಮಾಡಿರಿ. ಅದೇ ಕಾಲಕ್ಕೆ ಕಾಮೆಂಟ್ ಮಾಡೋದು ಬಿಡಕ್ಕೆ ಹೋಗ್ಬೇಡ್ರಿ, ಮತ್ತು ಸಬ್ಸ್ಕ್ರೈಬ್ ಆಗುವುದು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ ಅಂತ ಹೇಳ್ತಾ ಹೇ ಸೀತಾರಾಮ್ ಸ್ವಚ್ಛತೆಗಾಗಿ ವಂದನೆಗಳು.